ಯುವಕನ ಕೊಲೆ ಕೇಸ್ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಮಹಜರ್ ಮಾಡಲಾಗಿದೆ ಪೊಲೀಸರಿಂದ. ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಪವಿತ್ರ ಗೌಡಳನ್ನ ಕರೆತಂದು ಸ್ಥಳ ಮಾಜು ಮಾಡ್ತಾ ಇದ್ದಾರೆ ಪೊಲೀಸರು. ಆರ್ ಆರ್ ನಗರದಲ್ಲಿರುವಂತಹ ಪವಿತ್ರ ಗೌಡ ನಿವಾಸದಲ್ಲಿ ಒಂದು ಗಂಟೆಯಿಂದ ಮಹಜರಾಗ್ತಾ ಇದ್ರು. ರೇಣುಕಾ ಸ್ವಾಮಿ ಮೇಲೆ ಮೊದಲು ಹಲ್ಲೆ ಮಾಡಿದ್ದೇ ಪವಿತ್ರ ಗೌಡ. ಹತ್ಯೆ ನಡೆದ ದಿನ ಪವಿತ್ರ ಗೌಡ ಧರಿಸಿದ್ದ ಬಟ್ಟೆ ಚಪ್ಪಲಿಯನ್ನ ಈಗ ವಶಕ್ಕೆ ಪಡಿತಾ ಇದ್ದಾರೆ ಪೊಲೀಸರು. ಪ್ರಕರಣದಲ್ಲಿ ಮಹತ್ವದ ಸಾಕ್ಷ್ಯ ಆಗಿರುವಂತಹ ಪವಿತ್ರ ಚಪ್ಪಲಿ ನಟ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಮೊದಲು ಹೊಡೆದಿದ್ದೆ ರೇಣುಕಾ ಸ್ವಾಮಿಗೆ ಪವಿತ್ರ ಅನ್ನುವಂತಹ ಮಾಹಿತಿ ಇದೆ. ಚಪ್ಪಲಿಯಿಂದ ಹೊಡೆದಿದ್ದಾರೆ ಪವಿತ್ರ ಅನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಇವತ್ತು ಪವಿತ್ರ ಮನೆಯಲ್ಲಿ ಸ್ಥಳ ಮಾಜರನ್ನ ಮಾಡ್ತಾ ಇರುವಂತಹ ಪೊಲೀಸರು ಆ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಪವಿತ್ರ ಗೌಡ ಅವತ್ತು ಧರಿಸಿದಂತಹ ಬಟ್ಟೆ, ಧರಿಸಿದಂತಹ ಚಪ್ಪಲಿಯನ್ನ ವಶಕ್ಕೆ ಪಡಿತಾ ಇದ್ದಾರೆ ಪೊಲೀಸರು. ಪವಿತ್ರ ಗೌಡ ನಿವಾಸದಲ್ಲಿ ಕಳೆದ ಒಂದು ಗಂಟೆಯಿಂದಲೂ ಸಹ ಸ್ಥಳ ಮಹಜರಾಗ್ತಾ ಇದೆ. ಕೊಲೆ ಕೇಸ್ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಪೊಲೀಸರು ಸ್ಥಳ ಮಹಜರನ್ನ ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಚೇತನ್, ಪವಿತ್ರ ಗೌಡ ಮನೆಯಲ್ಲಿ ಇವಾಗ ಸ್ಥಳ ಮಾಜರಾಗ್ತಾ ಇದೆ, ಕಳೆದ ಒಂದು ಗಂಟೆಯಿಂದಲೂ ಸಹ ಸ್ಥಳ ಮಾಜರಾಗ್ತಾ ಇದೆ. ಎಲ್ಲ ಸಾಕ್ಷ್ಯಗಳನ್ನ ಇವಾಗ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಕಳೆದು ಇವಾಗ ಆಲ್ರೆಡಿ ಫೋರೆನ್ಸಿಕ್ ಟೀಮ್ ಜೊತೆ ಪೊಲೀಸರು ಬಂದಿರುವಂತದ್ದು ಬಂದು ಇಲ್ಲಿ ಮಹಜರ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಪವಿತ್ರ ಗೌಡ ಜೊತೆ ಪವನ್ ಅನ್ನು ಕೂಡ ಕರ್ಕೊಂಡ್ ಬಂದಿರುವಂತದ್ದು, ಯಾಕಂದ್ರೆ ಪವನ್ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ, ಮತ್ತೆ ಏನು ಹತ್ಯೆ ನಡೆದಂತ ದಿನ ಅವತ್ತ ಆತ ಕಾರನ್ನ ಡ್ರೈವ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಾಕಷ್ಟು ಒಂದು ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿರುವಂತದ್ದು ಪ್ರಮುಖವಾಗಿ ಅವತ್ತು ಪವನ್ ಮತ್ತೆ ಪವಿತ್ರ ಗೌಡ ಇಬ್ರು ತೊಟ್ಟಿದ್ದಂತಹ ಬಟ್ಟೆ ಇರಬಹುದು, ಮತ್ತೆ ಅವಳು ಚಪ್ಪಲಿಯಿಂದ ಏನು ಹೊಡೆದಿದ್ದಾಳೆ ರೇಣುಕಾ ಸ್ವಾಮಿಗೆ, ಆ ಒಂದು ಚಪ್ಪಲಿಯನ್ನು ಕೂಡ ಪೊಲೀಸರು ಒಂದು ಜಪ್ತಿ ಮಾಡ್ತಾರೆ. ಫೊರೆನ್ಸಿಕ್ ಅಧಿಕಾರಿಗಳು ಕೂಡ ಬೀಡ್ಬಿಟ್ಟಿರುವಂತದ್ದು ಮನೆಯಲ್ಲಿ, ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರು ಸ್ಯಾಂಪಲ್ ಗಳೇನಾದ್ರು ಸಿಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು, ಇಂಚಿಂಚಾಗಿ ಒಂದು ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿರುವಂತದ್ದು. ಒಂದ್ ವೇಳೆ ಪವಿತ್ರ ಗೌಡ ಬೇರೆ ಫೋನ್ ಏನಾದ್ರು ಇವಾಗಿರುವಂತ ಎರಡೆರಡು ಮೊಬೈಲ್ ಫೋನ್ ಏನಾದ್ರು ಯೂಸ್ ಮಾಡ್ತಿದ್ರೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿರುವಂತದ್ದು. ಇಂದಿನ ಕೆಲವೇ ಕ್ಷಣಗಳಲ್ಲಿ ಒಂದು ಮಹಜರ ಪ್ರಕ್ರಿಯೆ ಮುಗಿಯುವಂತಹ ಒಂದು ಚಾನ್ಸಸ್ ಇದೆ. ಯಾಕಂದ್ರೆ ಕೇವಲ ಪವಿತ್ರ ಗೌಡ ಮತ್ತೆ ಪವನ್ ಇಬ್ಬರನ್ನ ಮಾತ್ರ ಇಲ್ಲಿ ಕರ್ಕೊಂಡು ಬಂದು ಒಂದು ಮಹಜರನ್ನ ನಡೆಸ್ತಿರುವಂತದ್ದು ಸದ್ಯಕ್ಕೆ ಆ ಎರಡು ಪ್ರಮುಖ ಸಾಕ್ಷಿಗಳಾಗತ್ತೆ. ಒಂದು ಅವತ್ತಿನ ದಿನ ಆಕೆ ಹುಟ್ಟಿದಂತಹ ಬಟ್ಟೆ ಮತ್ತೆ ಚಪ್ಪಲಿ, ಈ ಎರಡನ್ನು ಕೂಡ ಜಪ್ತಿ ಮಾಡ್ತಾರೆ, ಅದನ್ನು ಕೂಡ ಫೋರೆನ್ಸಿಕ್ ಕಳಿಸ್ತಾರೆ, ಪ್ರಮುಖವಾದ ಸಾಕ್ಷಿ ಆಗತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮಹಜರ ಪ್ರಕ್ರಿಯೆ ಮುಗಿಯಲಿದೆ ಪ್ರಗತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.